throttle. Woohoo! Happy birthday to you! ನಿಮಗೆ ಅಕ್ಕಿ ಮತ್ತು ಮಾಮ ಸರ್ಪ್ರೈಸ್ ಕೊಡ್ತಾರೆ ಫಸ್ಟ್ ಓಕೆ ಕಣ್ಮುಚ್ಕೋಬೇಕು There you go, look at that. The keys for the house for your birthday. Thank you. You're very welcome. Namaskar, friends. Welcome back to Uttarakannada channel. ನಾ ನಿಮ್ಮ ಅಶ್ವಿನಿ ಹೆಂಗದ್ರಿ ನೀವೆಲ್ಲರೂ ಹೋಪ್ ನೀವೆಲ್ಲರೂ ಆರಾಮದ್ರಿ ಸೇಫ್ ಅದ್ರಿ ಅಂತ ಅನ್ಕೊಂತೀನಿ ನಮ್ಮ ನಾದಿನಿ ಡಿಂಪ್ ಮತ್ತು ಅವ್ರ ಮಗ ಆರ್ಮಿನನ್ನ ಪ್ರೀವಿಯಸ್ ನೀವು ಎಷ್ಟೊಂದು ವಿಡಿಯೋಸ್ನಾಗ ನೋಡ್ಕೋತ ಬಂದಿರಿ ಈಗ ನೀವೆಲ್ಲರೂ ಅವ್ರನ್ನ ರೆಕಗ್ನೈಸು ಮಾಡ್ತೀರಿ ಆಮೀನ್ ಸಣ್ಣವಿದ್ದಾಗ ನಾವು ಯಾವ್ದು ಆಟ ಆಡಿಸ್ತೀವಿ ಅದು ಆಟ ಆಡ್ತಿದ್ದಾರೆ ಅವನಿಗೆ ಯಾವುದೋ ಆಟ ಒಳಗೆ ಅದು ಬೇಡ ಇದು ಬೇಡ ಅಂತ ಏನೂ ಇದ್ದಿದ್ದಿಲ್ಲ ಅವ ಯಾವ್ದು ಆಡಿಸ್ತೀರಿ ಅದು ನಿರಂಬಲ ಮನಸ್ಸಿಂದ ಆಡ್ತಿತ್ತು ಯಾಕಂದ್ರೆ ಸಾಡ್ತಿತ್ತು ಬಟ್ ಈಗ ಅವ ದೊಡ್ಡವಾಗಲಾಕತ್ತಾನ ಈಗ ಅವನಿಗೆ ಅಮೇರಿಕನ್ ಕಿಡ್ಸಿಂದು ಜಾಸ್ತಿ ಇನ್ಫ್ಲೂಯೆನ್ಸ್ ಬೀಳಾಕತ್ತೈತಿ ಅದಕ್ಕೆ ಈಗ ಅವಂದು ಡಿಮಾಂಡ್ಗಳು ಅಮೇರಿಕನ್ ಮಕ್ಕಳಿಗತ್ಲೇ ಆಗ್ಲಾಕತ್ತೈತಿ ಅದಕ್ಕೆ ಅವನ ಫೇವ್ರೇಟ್ ಜಾಗ ಗೇಮಿಂಗ್ ಆರ್ಕೇಡಿ ಕರ್ಕೊಂಡು ಹೊಂಟಿವಿ ಇದು ಪ್ರತಿಯೊಂದು ಅಮೇರಿಕಾದ ಮಕ್ಕಳದು ಫೇವ್ರೇಟ್ ಜಾಗ ಅದ ಅಲ್ಲಿ ಬರೀ ಸಣ್ಣವರಷ್ಟೇ ಅಲ್ಲದೆ ದೊಡ್ಡವ್ರ ಸದನ ಭಾಳ ಎಂಜಾಯ್ ಮಾಡ್ಬೋದು ಅಲ್ಲದೆ ಅವ್ನಿಗೆ ಶಾಪಿಂಗ್ ಕರ್ಕೊಂಡು ಹೋಗಿದ್ವಿ ಅವ್ನ ಟಾಯ್ಸ್ ಅವನೇ ಸೆಲೆಕ್ಟ್ ಮಾಡ್ಕೊಂಡ ಮನೆಯೊಳಗೆ ನಾವೇನು ಮಾಡಿದ್ವಿ ಆಮೀನ್ ಅಪ್ಪ ಬೆಂಗಾಲ್ ಇರೋದ್ರಿಂದ ಬೆಂಗಾಲಿ ಟೈಪ್ನೂ ಬರ್ತ್ರೇ ಆಚರಿಸಿದ್ವಿ ಕರ್ನಾಟಕ ಸ್ಟೈಲ್ ಒಳಗೂ ಬರ್ತ್ರೇ ಆಚರಿಸಿದ್ವಿ ಹೀಗಾಗಿ ವಿಭಿನ್ನ ರೀತಿಯಿಂದ ವಿಭಿನ್ನ ಕಲ್ಚರ್ ಒಳಗೆ ಈ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡಿವಿ ಆರ್ಮಿನ್ ಬರ್ತ್ಡೇ ಹಿಂದಿನ ದಿವಸ ನಾವು ಟಾರ್ಗೆಟ್ ಅನ್ನೋ ರಿಟೇಲ್ ಸ್ಟೋರಿಗೆ ಬಂದೀವಿ ಅಮೆರಿಕದ 44th ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅವರು ಒಂದ್ ಇಂಟರ್ವ್ಯೂ ಒಳಗೆ ಹೇಳಿದ್ರು ಅವ್ರಿಗೆ ಟಾರ್ಗೆಟ್ ಒಳಗೆ ಶಾಪಿಂಗ್ ಮಾಡಕ ಭಾಳ ಸೇರ್ತೈತಂತ ಈ ಟಾರ್ಗೆಟ್ ರಿಟೇಲ್ ಸ್ಟೋರ್ ಇಂದು ಥೀಮ್ ಏನಪ್ಪಾ ಅಂದ್ರೆ ರೆಡ್ ಮತ್ತೆ ವೈಟ್ ಹಾಯ್ ಬಂಗಾರಿ ಟಾರ್ಗೆಟ್ ನಾಗ ಯಾವ್ದೇ ಅರವಿ ತಗೊಂಡ್ರು ಸದ್ನ ಅದ್ರ ಫಿಟ್ಟಿಂಗ್ ಬಾಳ ಚಂದ ಕೂತಿರ್ತದ್ರಿ ಅದಕ್ಕೆ ನನಗೂ ಟಾರ್ಗೆಟ್ ಭಾಳ ಸೇರ್ತೈತಿ ನಾವೀಗ ಫಸ್ಟ್ ಟಾಯ್ ಸೆಕ್ಷನ್ ಹೋಗೋಣ ಇದೇನ್ ರೆಡ್ ಕಲರ್ ಸ್ಕ್ರೀನ್ ಕಾಣಿಸುತ್ತಲ್ಲ ರೀ ಇದು ಹೆಲ್ಪ್ ಸೆಂಟರ್ ಇಲ್ಲಿ ನಾವು ಯಾವ್ದೇ ವಸ್ತು ಸಿಗ್ಲಿಲ್ಲ ಅಂದ್ರೆ ಅದು ಎಲ್ಲದ ಯಾವ ಸೆಕ್ಷನ್ ಆಗದ ಅಂತ ಗುರ್ತಾಡಿಬಹುದು ಅದನ್ನ ಐಟಮ್ ಅದ ಪ್ರೈಸ್ ನಮ್ಗೆ ಗೊತ್ತಿದ್ದಿಲ್ಲ ಅಂತಂದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದ್ರ ಪ್ರೈಸ್ ಡೀಟೇಲ್ಸ್ ಕೊಡ್ತೈತಿ ಈಗೀಗ ಆರ್ಮಿನಗ ಲೆಗೋಸ್ ಆಡಾಕ ಬಾಳ ಇಂಟ್ರೆಸ್ಟ್ ಬರಾಕತೈತಿ ಒಂದೇ ಜಾಗದ ಮೇಲೆ ಕೂತು ಸಣ್ಣ ಸಣ್ಣ ಬ್ಲಾಕ್ಸ್ ತಗೊಂಡು ತಂದೆ ತಲಿ ಓಡಿಸಿ ಒಂದ್ ಏನ್ರ ಬಿಲ್ಡ್ ಮಾಡ್ತಾರಲ್ಲ ರೀ ಅದನ್ನ ಮಾಡಾಕ ಅವನಿಗೆ ಬಾಳ ಸೇರಾಕತೈತಿ ಈ ಲೆಗೋ ಆಡೋದ್ರಿಂದ ಮಕ್ಕಳು ಕ್ರಿಯೇಟಿವ್ ಆಗ್ತಾರ ಟ್ಯಾಲೆಂಟೆಡ್ ಆಗ್ತಾರ ಮತ್ತ ಇಂಡಿಪೆಂಡೆಂಟ್ ಆಗ್ತಾರ ಎದುರಿಗಿಂತ ಬ್ಲೂ ಫೋರ್ಡ್ ಮಸ್ಟ್ಯಾಂಗ್ ಆರ್ಮಿನಗ ಬಾಳ ಸೇರಿತ್ತು ಅದನ್ನ ನಾವು ಅವನಿಗೆ ತೋರಿಸ್ಕೊಡ್ಲಿಲ್ಲ ಯಾಕಂತೇಳಿ ನಮ್ಗೆ ಮುಂದೆ ಹೇಳ್ತೀನಿ ಫೈನಲಿ ಅವನಿಗೆ ಏನ್ ಸೇರ್ತು ಏನ್ ಮನ್ಸಿಗೆ ಬಂತು ಕಡಿಕಮ್ ಅದೇ ಟಾಯ್ ತಗೊಂಡ ಈಗ ಅವನಿಗೆ ಡ್ರೆಸ್ ತಗೊಳಕ್ ಹೋಗೋಣ ನಡ್ರಿ ಇದೆಲ್ಲ ಬಾಯ್ಸ್ ಸೆಕ್ಷನ್ ಬಾಯ್ಸ್ ಸೆಕ್ಷನ್ ಅವಾಗ ಹುಡುಗರು ಫೇವ್ರೇಟ್ ಕ್ಯಾರೆಕ್ಟರ್ ಲೈಕ್ ಬ್ಯಾಟ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಹಂಗ್ ಅವೆಂಜರ್ಸ್ ಅಂತ ಕ್ಯಾರೆಕ್ಟರ್ ಪ್ರಿಂಟ್ ಇದ್ದದ್ದೇ ಟಿ ಶರ್ಟ್ಸ್ ಎಲ್ಲ ಇಟ್ಟಾರ ಆರ್ಮಿನ್ಗ ಇದು ಬ್ಯಾಟ್ ಮ್ಯಾನ್ ಮಾಸ್ಕ್ ಬಾ ಸೇರ್ಬಿಟ್ಟದ್ರಿ ಬೇಕತ್ರಿ ಅವನಿಗೆ ಕಡೆಗೆ ನಾವು ಇದು ಬ್ಲೂ ಕಲರ್ ಶರ್ಟ್ ತಗೊಂಡ್ವಿ ಆಮೇಲೆ ಇದು ರೆಡ್ ಕಲರ್ ಟಿ ಶರ್ಟ್ ಮುಂದೆ ಇದು ಬ್ಲಾಕ್ ಜಾಗರ್ ಪ್ಯಾಂಟ್ ಈಗ ಈ ಜಾಗರ್ ಪ್ಯಾಂಟ್ ಇಂದ ಬಹಳ ಫ್ಯಾಷನ್ ಅದ ಇದನ್ನ ಹುಡುಗರು ಹಾಕೋತಾರ ಹುಡುಗಿಯರು ಹಾಕೋತಾರ ಇದ್ರ ಇಲಾಸ್ಟಿಕ್ ಏನ್ ಬರ್ತೈತಲ್ಲ ರೀ ಇದು ನಡಂಗಿಲ್ಲ ಬಹಳ ಸಾಫ್ಟ್ ಇರ್ತೈತಿ ಮುಂದೆ ಇದು ಸ್ಟ್ರೆಚಿ ಡೆನಿಮ್ ಪ್ಯಾಂಟ್ ಅದ ಇಲ್ಲಿನೂ ಗ್ರೋಸರೀಸ್ ಮತ್ತೆ ಬೇಕರಿ ಐಟಮ್ಸ್ ನು ಒಂದ್ ಸ್ವಲ್ಪ ಇಟ್ಟಿರ್ತಾರ ಇದು ಹವಾಯಿನ್ ಬ್ರ್ಯಾಂಡ್ ಇಂದ ಬರ್ನ್ಸ್ ಅದಾವು ಇಲ್ಲ ನೋಡ್ರಿ ಆರ್ಮಿನ್ ಬ್ಯಾಟ್ ಮ್ಯಾನ್ ಮಾಸ್ಕ್ ತಗೊಂಡಾನ ಹಂಗೆ ಆಕಾಶ್ ಅವರು ಶರ್ಟ್ ತಗೊಂಡ್ರು ಅಳಿಯನ್ ಬರ್ತ್ಡೇಕ್ ಇದೊಂದ್ ಟಿ ಶರ್ಟ್ ಇನ್ನೊಂದ್ ಲೈನಿಂಗ್ ಲೈನಿಂಗ್ ಅದಲ್ಲ ರೀ ಅದೊಂದ್ ತಗೊಂಡ್ರು ಇದು ಗ್ರೀನ್ ಟಿ ಶರ್ಟ್ ಮತ್ತೆ ಇದು ಯೆಲ್ಲೋ ಟಿ ಶರ್ಟ್ ಎರಡು ಅರಿ ಅವ್ರದ ಮತ್ತೆ ಇದು ಕ್ರೀಮ್ ಕಲರ್ ಪ್ಯಾಂಟ್ ಆಕ್ಚುಲಿ ರಿಟರ್ನ್ ಮಾಡ್ಬೇಕು ಹ್ಯಾಂಗ್ ರಿಟರ್ನ್ ಮಾಡ್ತಾರ ನಿಮ್ಮ ಮುಂದೆ ತೋರಿಸ್ತೀನಿ ನಡ್ರಿ ಈಗ ಬಿಲ್ ಮಾಡ್ಸಕ್ ಹೋಗೋಣ ಇಲ್ಲಿ ತಗೊಂಡಿದ್ ಸಾಮಾನ ಬರೀ ಚೆಕ್ ಔಟ್ ಮಾಡಿಸ್ತೀವಿ ರಿಟರ್ನ್ ಮತ್ತೆ ಎಕ್ಸ್ಚೇಂಜ್ ಮಾಡೋದಿತ್ತಂದ್ರೆ ಬೇರೆ ಕಡೆ ಹೋಗ್ಬೇಕು ಇಲ್ಲಿ ಒಬ್ಬರೇ ಕ್ಯಾಶಿಯರ್ ಅದಾರ ಅವರೇ ಬಿಲ್ ಮಾಡ್ತಾರ ಮತ್ತೆ ಅವರೇ ಪ್ಯಾಕ್ ಮಾಡಕತ್ತಾರ ಕೆಲವೊಂದು ಸ್ಟೋರ್ ನ ಹೆಂಗಿರ್ತೈತಿ ಇಬ್ರು ಅಟೆಂಡರ್ಸ್ ಇರ್ತಾರ ಒಬ್ರು ಕ್ಯಾಶಿಯರ್ ಇರ್ತಾರ ಇನ್ನೊಬ್ರು ಪ್ಯಾಕ್ ಮಾಡಕ್ ಇರ್ತಾರ ಈಗ ಬಡ ಬಡ ರಿಟರ್ನ್ ಮಾಡಿ ಇಲ್ಲಿ ಬಾಜುಕೆ ಇಂಡಿಯನ್ ರೆಸ್ಟೋರೆಂಟ್ ಐತಿ ಅಲ್ಲಿ ಬಹಳ ಚಂದ ಚಂದ ಕೇಕ್ ಮಾಡ್ತಾರ ಮಿರ್ಚಿ ಬಜ್ಜಿ ಅದೆಲ್ಲ ಭಾರಿ ಸಿಗ್ತಾವು ತಗೊಳಕ್ ಹೋಗೋಣ ಇಲ್ಲಿ ನಾವು ಎಕ್ಸ್ಚೇಂಜ್ ಮತ್ತೆ ರಿಟರ್ನ್ ಮಾಡ್ಬೇಕು ಅಲ್ಲಿ ಆಲ್ರೆಡಿ ಒಬ್ರು ರಿಟರ್ನ್ ಮಾಡಕತ್ತಾರ ಅವ್ರದ್ ಮುಗಿಯೋತನ ನಾವು ವೇಟ್ ಮಾಡ್ಬೇಕು ಮುಂದವ್ರು ಕರೀತಾರ ಆಮೇಲೆ ನಾವು ಹೋಗ್ಬೇಕು
ಆದ್ರೆ ಅವ್ರಿಗೆ ರಿಸಿಟ್ ತೋರಿಸ್ಬೇಕು. ರಿಸಿಟ್ ಇತ್ತಂದ್ರೆ ಜಲ್ದಿ ತಗೋತಾರ. ಒಂದ್ ಟೈಮ್ ರಿಸಿಟ್ ಇರ್ಲಿಲ್ಲ ಅಂತಂದ್ರ ಒಂದೆರಡ್ ಸಲ ಅವ್ರು ಎಕ್ಸ್ಕ್ಯೂಸ್ ಮಾಡ್ತಾರ, ನೆಕ್ಸ್ಟ್ ಟೈಮ್ ತಗೊಂಡ್ಬರ್ರಿ ಅಂತ ಹೇಳ್ತಾರ. ಟಾರ್ಗೆಟ್ ಇನ್ ರಿಟರ್ನ್ ಪಾಲಿಸಿ ಏನಂದ್ರ, ನೀವು ಯಾವ್ದೇ ಒಂದ್ ವಸ್ತು ತಗೊಂಡಿರ್ತೀರಂದ್ರ ಅದ್ ರಿಟರ್ನ್ ಮಾಡ್ಬೇಕಂದ್ರೆ 3 months ಒಳಗ ರಿಟರ್ನ್ ಮಾಡ್ಬೇಕು. ಶಾಪಿಂಗ್ ಆಯ್ತು, ಈಗ ನೆಕ್ಸ್ಟ್ ಇಂಡಿಯನ್ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ಹೆಸರಿದೆ ಹೈದರಾಬಾದ್ ಹೌಸ್. ಇಲ್ಲಿ ಮಸ್ತ್ ಮಸ್ತ್ ಬೇರೆ ಬೇರೆ ವೆರೈಟೀಸ್ ಬಿರಿಯಾನಿ ಸಿಗ್ತೈತಿ. ಆದ್ರೆ ನಾವೀಗ ತೊಗೊಳಕ್ ಬಂದಿದ್ದ ಸ್ಮಾಲ್ ಬೈಟ್ಸ್ ಲೈಕ್ ಬಜ್ಜಿ, ಸಮೋಸಾ, ಕೇಕ್ ಅಂತ ತಿನ್ಬೇಕು ಅನ್ಸಾಕತೈತಿ. ಇಂತ ಇಂಡಿಯನ್ ರೆಸ್ಟೋರೆಂಟ್ ಒಳಗಿಂದ ಕೇಕ್ ತಿಂದ್ವಲ್ಲ ರೀ, ಸೇಮ್ ಇಂಡಿಯನ್ ಆಗಿನ ಕೇಕ್ ತಿಂದಂಗೆ ಫೀಲಿಂಗ್ ಬರ್ತೈತಿ. ಇಲ್ಲೆಲ್ಲ ಸಮೋಸಾಸ್, ಮಿನಿ ಸಮೋಸಾ, ಮಿರ್ಚಿ ಬಜ್ಜಿ ಮತ್ತ ಕಟ್ ಬಜ್ಜಿ ಇಟ್ಟಾರ. ನನಗಂತೂ ಕಟ್ ಬಜ್ಜಿ ಭಾಳ ಸೇರ್ತಾವು, ಅದಕ್ಕ ನೀವ್ ಏನ್ ಬೇಕಾ ತಗೋರಿ, ನನಗ್ ಮಾತ್ರ ಕಟ್ ಬಜ್ಜಿ ತಗೋರಿ ಅಂತ ಹೇಳ್ಬಿಟ್ಟೆ. ಇವೆಲ್ಲ ಶೇಕ್ ಮತ್ತ ಲಸ್ಸೀಸ್ ಅದಾವು. ಇದ್ರಾಗ ನಾವು ಸೀತಾಫಲ್ ಮತ್ತೆ ಚಿಕ್ಕು ತಗೊಂಡ್ವಿ. ಇವೆಲ್ಲ ಬೇವರೇಜಸ್, ಲಿಮ್ಕಾ, ಪೆಪ್ಸಿ, ಸ್ಪ್ರೈಟ್ ಇವೆಲ್ಲ ಅದಾವು. ಇಲ್ಲಿ ಕೌಂಟರ್ ಮೇಲೆ ಮೆನ್ಯೂ ಇಟ್ಟಾರ, ಯಾವ್ದಾವ್ದ್ರ ಎಷ್ಟೆಷ್ಟು ಪ್ರೈಸ್ ಅದ ನಿಮಗ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಂಡಿಯಾನಾಗ ಇಟ್ಟಂಗ ಬಡೆ ಸೊಪ್ಪು ಇಟ್ಟಾರ. ಪ್ರತಿಯೊಂದು ಊಟದ ಸೈಡ್ ಗೆ ಒಂದ್ ರೆಡ್ ಕಲರ್ ನಂಬರ್ ಬರ್ದಾರಲ್ಲ ರೀ, ಅದು ಪ್ರೈಸ್ ಅದು. ನೀವ್ ಎಕ್ಸ್ಟ್ರಾ ಏನಾರ ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪ್ರೈಸ್ ಆಗ್ತಿತ್ತಂತ ಬ್ರಾಕೆಟ್ ಒಳಗೆ ಹಾಕ್ಯಾರ. ನಾನೀಗ ಬಿಲ್ ಮಾಡಿಸ್ತೀನಿ, ಯಾವ್ಯಾವ ತಗೊಂಡ್ವಿ ಐಟಮ್ಸ್ ಮತ್ತೆ ಅದ್ರ ಎಷ್ಟು ಪ್ರೈಸ್ ಆಯ್ತು ಅಂತ ಹೇಳ್ತೀನಿ. ಈ ಮೂರ್ ಕೇಕ್ ಪೀಸಿಗೆ $11 ಕೊಟ್ಟಿವಿ, ಅಂದ್ರೆ $3.5 ಒಂದ್ ಬಿದ್ದಂಗ ಆಯ್ತು. ಮತ್ತೆ ಇದು ಎರಡ್ ಶೇಕ್ ತಗೊಂಡಿವಿ, ಅದಕ್ಕೆ $12. ಮತ್ತೆ 4 ಪೀಸ್ ಆನಿಯನ್ ಸಮೋಸಾಕ $6, ಮತ್ತೆ 1 ಪ್ಲೇಟ್ ವೆಜ್ ಸಮೋಸಾಕ $4, ಮತ್ತೆ 1 ಪ್ಲೇಟ್ ಕಟ್ ಮಿರ್ಚಿ ಬಜ್ಜಿಗೆ $3. ಈಗ ಮನೆಗೆ ಹೋಗ್ತೀವಿ, ನಾಳೆ ಮುಂಜಾನೆ ಆರ್ಮಿನ್ ಸ್ಕೂಲ್ ಅದ, ಸ್ಕೂಲ್ ಮಕ್ಳಿಗೆ ಏನಾರ ಒಂದು ಗಿಫ್ಟ್ ಕೊಡ್ಬೇಕಲ್ಲ ರೀ, ಅದಕ್ಕೆ ನಾವು ಕಪ್ ಕೇಕ್ ಲೆಗೋಸ್ ತಗೊಂಡ್ ಬಂದಿವಿ. ಅಂದ್ರ ಎಲ್ಲರಿಗೂ ಒಂದೊಂದು ಕಪ್ ಕೇಕಿನ ಲೆಗೋ ಕೊಡ್ತೀವಿ, ಮಕ್ಕಳು ತಾವೇ ತಗೊಂಡು ಕಪ್ ಕೇಕ್ ರೆಡಿ ಮಾಡ್ತಾರ. ಇಲ್ಲಿ ಸಣ್ಣ ಸಣ್ಣ ಕಲರ್ಫುಲ್ ಪೇಪರ್ ಬ್ಯಾಗ್ಸ್ ತಗೊಂಡ್ ಬಂದಿವಿ, ಇದೊಳಗ ಒಂದು ಒಂದು ಹಾಕೋತ್ ಹೋಗ್ತೀವಿ. ಬಾಕ್ಸ್ ಓಪನ್ ಮಾಡಿದ್ಮೇಲೆ ಹಿಂಗ ಕಪ್ಸ್ ಇರ್ತಾವು, ಈ ಕಪ್ಗಳ ಮೇಲೆ ಹಚ್ಚಾಕ ಇವೆಲ್ಲ ಟಾಪಿಂಗ್ಸ್ ಅದಾವು. ಫೈನಲಿ ಲೆಗೋ ಕಟ್ಟದ್ಮೇಲೆ ಕಪ್ ಕೇಕ್ ಗತ್ಲೆ ಕಾಣಿಸ್ತೈತಿ. ಈಗ ಎಲ್ಲಾ ಬ್ಯಾಗ್ ನಾಗ ಒಂದೊಂದು ಲೆಗೋಸ್ ಹಾಕೋತ್ ಹೋಗ್ತೀವಿ. ನಾಳೆ ಮುಂಜಾನೆ ಅವ ಸ್ಕೂಲಿಗೆ ಹೋಗು ಮುಂದೆ ಎಲ್ಲಾ ತಗೊಂಡ್ ಹೋಗ್ತಾನ. ಹೋಗಿ ಟೀಚರ್ ಕೈಯಾಗ ಕೊಡ್ತಾನ. ಟೀಚರ್ ಏನ್ ಮಾಡ್ತಾರ, ಎಲ್ಲಾ ಮಕ್ಳದ ಒಂದೊಂದ್ ಸೆಕ್ಷನ್ ಮಾಡಿರ್ತಾರಲ್ಲಿ, ಅವ್ರವ್ರ ಸೆಕ್ಷನ್ ಒಳಗ ಅವೈದಿಡ್ತಾರ. ಈಗ ಮಕ್ಕಳಕ್ ಹೋಗ್ತೀವಿ, ಮುಂಜಾನೆ ಎದ್ದು ಮತ್ತ ನಾನು ಭೇಟಿ ಆಗ್ತೀನಿ. ತಡ್ರಿ ತಡ್ರಿ, ಇದಿಷ್ಟು ತೋರ್ಸೆ ಮಲ್ಕೊಂತೀನಿ. ಇದು ರೋಬ್ಲಾಕ್ಸ್ ಟೀ ಶರ್ಟ್, ಯಾಕಂದ್ರೆ ಇವ ರೋಬ್ಲಾಕ್ಸ್ ಗೇಮ್ಸ್ ನೋಡ್ತಾನ. ಈ ಬಾಕ್ಸ್ ಒಳಗಿಂದ ಎಲ್ಲಾ ಸ್ಟಫ್ ನಾವು ಅಮೆಝಾನ್ ನಲ್ಲಿ ಆರ್ಡರ್ ಮಾಡಿವಿ. ಇದು ಬ್ಲೂ ಕಲರ್ ಜಾಗರ್ ಪ್ಯಾಂಟ್, ಈ ಜಾಗರ್ ಪ್ಯಾಂಟ್ ಮಕ್ಳಿಗೆ ಬಹಳ ಕಂಫರ್ಟೇಬಲ್ ಆಗಿರ್ತದ್ರಿ. ಮುಂದೆ ಅವನ್ ಫೇವರೇಟ್ ಕಾರ್ ಮೆಕ್ಲಾರೆನ್ ಸೆನಾ, ಇದು ಸ್ಪೋರ್ಟ್ಸ್ ಕಾರ್ ಅದ. ಈ ಕಾರ್ ಅನ್ನ ಬಹಳ ಸೇರ್ತಿತ್ತಂತ ಇದೇ ಕಾರಿಂದ ಲೆಗೋ ಕೊಡ್ಸಿದ್ವಿ. ಇದು ಅವೆಂಜರ್ ಮೂವಿ ಒಳಗಿಂದ ಒಂದು ಕ್ಯಾರೆಕ್ಟರ್ ಅದ. ಈಗ ಮಕ್ಕಳಕ್ ಹೋಗ್ತೀನಿ, ನಾಳೆ ಮುಂಜಾನೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ವ್ಯೂವರ್ಸ್, ಇವತ್ ಆರ್ಮಿನ್ ಬರ್ತ್ಡೇ ಅದ, ಮುಂಜಾನೆ ಎದ್ದು ಕೂಡ ಗಿಫ್ಟ್ ಕೊಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾನವ. Roblox t-shirt. That's eating gamers. Eva Clarko Buddha. Sure. Then school guy. Yes. School guy kuda ishta aita. Howdo. And the Roblox t-shirt. ಈಗ ನಾವು ಅವನಿಗೆ ನಮ್ ಟ್ರೆಡಿಷನಲ್ ಸ್ಟೈಲ್ ಒಳಗ ಝಳಕ ಮಾಡಿಸೋನು. ಈಗ ನಾನು ಬೆಳ್ಳಿ ಬಟ್ಲಾಗ ಹಾಲ ತುಪ್ಪ ತಗೋತೀನಿ. ಆರ್ಮಿನಾಗ ಬಾತ್ರೂಮ್ನ ಕುಂದ್ರಿಸಿ ಅವನಿಗೆ ಶುಭ ಹಾರೈಸ್ಕೋತು ನಾನು ಡಿಂಪ್ ಅವನ ತಲೆ ಮೇಲೆ ಹಾಲ ಮತ್ತೆ ತುಪ್ಪ ಹಾಕ್ತೀವಿ. ಈಗ ಅವನಿಗೆ ಆರತಿ ಮಾಡಾಕ ಎಲ್ಲ ಸಜ್ಜು ಮಾಡ್ಕೊಂಡಿವಿ ನೋಡ್ರಿ. ಮತ್ತ ಎಲ್ಲಾರು ಕೂಡಿ ಆರತಿ ಮಾಡೋಣ. ನಾವು ಮಾಡಿದ್ದೆಲ್ಲ ಚಂದ ಕೂತು ಮಾರ್ಚ್ಕೊಳಕತ್ತಿತ್ತು ಪಾಪ ಕೂಸ. ಮುಂದ ಬ್ರೇಕ್ಫಾಸ್ಟ್ ಮಾಡಿ ಸ್ಕೂಲಿಗೆ ಹೋದ. ಆ ಸ್ಕೂಲ್ ಬಿಟ್ಟು ಬಂದ್ಮೇಲೆ ಮತ್ತೊಂದು ಗಿಫ್ಟ್ ರೆಡಿ ಆಗಿತ್ತು ಅವನಿಗೆ. ಗಿಫ್ಟ್ ಅಂದ್ರೆ ಸಾಕು, ಕಣ್ಣು ಮುಚ್ಚಿ ಕೈ ಮುಂದೆ ಮಾಡಿ ಕೂತ್ ಬಿಡ್ತಾನ. ಕಾಲ್ ಬದಲಾದ್ರೂ ಹಾಟ್ ವೀಲ್ಸ್ ಕಾರ್ಸ್ ಮಾತ್ರ ಬದಲಾಗಿಲ್ಲ ನೋಡ್ರಿ. ಬೆಂಗಾಲಿ ಒಳಗ ಯಾರ್ದ್ರ ಬರ್ತ್ಡೇ ಇತ್ತಂದ್ರ ಅವ್ರು 5 ಪಲ್ಲೆ ದಿನಸ ಮತ್ತ ಅವ್ರಿಗೆ ಏನೇನ್ ಸೇರ್ತೈತಿ ಅದೆಲ್ಲ ಇಟ್ಟು ಅವ್ರಿಗೆ ಕುಂದ್ರಿಸಿ ಊಟ ಮಾಡಿಸ್ತಾರ. ಅದೇ ಪದ್ಧತಿ ನಾವು ಮಾಡಿದ್ವಿ. ಪುಳಿಯೋಗರೆ ತಿನ್ನಾಗತ್ತಿ, ನಿಂಗ್ ಬಾ ಸೇರ್ತೈತಿ ಪುಳಿಯೋಗರೆ. ಇದೇನದ ಮಟನ್ ಸೇರ್ತಿತ್ತಪ್ಪ. ಅಯ್ಯೋ ಏನೋ ಎಷ್ಟು ತಿನ್ಸಾದಾವು ನಿನಗ್ ತಿನ್ನಾಕ. ಇದೇನದ ಇದು ಗಜ್ರಿ ಕ್ಯಾರೆಟ್ ಪಲ್ಲೆ. ಇದೇನದ ಪಾಪ ಹೇಳ್ತಾರಲ್ಲ ಭೆಂಡಿ ಪಲ್ಲೆ. ಓಕೆ, ಮತ್ ಇದೇನದ ಕ್ಯಾಬೇಜ್ ಪಲ್ಲೆ. ಓಕೆ ತಿನ್ನಪ್ಪ, ತಿನ್ ಮಜಾ ಮಾಡಪ್ಪ. ಆಮೇಲೆ ಲಾಸ್ಟ್ ಶ್ರೀಖಂಡ್ ತಿನ್ನು. ಇಷ್ಟೆಲ್ಲ ಊಟ ಇದ್ರು ಹುಡುಗ ಪುಳಿಯೋಗರೆ ತಿನ್ನಾಕತೈತಿ ನೋಡ್ರಿ. ಕರ್ನಾಟಕದ ಊಟನೇ ಅವನಿಗೆ ಸೇರ್ತೈತಿ. ಎಲ್ಲದಕ್ಕಿಂತ ಅಲ್ಟಿಮೇಟ್ ಗಿಫ್ಟ್ ಯಾವ್ದದ ಗೊತ್ತದ್ರಿ? ಆಮೇಲೆ ಸಿಕ್ಕಿದ್ದು ಈ ಮನಿ. ಈ ಮನಿನ ಅವತ್ತಿನ ದಿವ್ಸ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರು.
ಆಲ್ರೆಡಿ ಈ ಮನೆದು ಗೃಹ ಪ್ರವೇಶದ ವಿಡಿಯೋ ಮಾಡಿ ನೀ ನೋಡಿದಿಲ್ಲಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಅದ, ದಯವಿಟ್ಟು ಹೋಗಿ ನೋಡ್ರಿ. ಮನಿ ಫುಲ್ ರೆಡಿ ಆದ್ಮೇಲೆ ಬಿಲ್ಡರ್ಸ್ ಕಡೆಯವ್ರು ಬಂದು ಮನಿ ಎಲ್ಲ ತೋರಿಸಿ ನಮಗ್ ಮನಿ ಕೀಸ್ ಕೊಟ್ಟು ಹೋಗ್ತಾರ. ಹಂಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರ ಯಾವ್ಯಾವ ಕೀ ಎದ್ರದದ ಅಂತ. ಎರಡ್ ಸೆಟ್ ಇನ್ ಕೀಸ್ ಅದಾವಲ್ಲ ರೀ, ಒಂದ್ ಎಂಟ್ರೆನ್ಸ್ ಇಂದು, ಒಂದು ಇನ್ನೊಂದು ಮೇಲ್ ಬಾಕ್ಸ್ ಇಂದು. ಇನ್ನೊಂದೇ ಬ್ಲಾಕ್ ಕಲರ್ ಬಾಕ್ಸ್ ಕಟ್ಲೆ ಕಾಣಿಸ್ತಾವಲ್ಲ ರೀ, ಅದು ಗರಾಜ್ ಇಂದು ಎಂಟ್ರೆನ್ಸ್ ಇಂದು ಕೀಸ್ ಅದಾವು. ಈ ಮನಿದ ಕೀಸ್ ನ ಆಮಿನ್ ಕೈಗೆ ಕೊಡ್ರಿ ಅಂತ ನಾವೆಲ್ಲಾರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮುಂದ ಅರಿ ಅವರು ಉಳಿದಿದ್ದೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡಿದ್ರು. ಈಗ ನಾವು ಸಂಜೆ ಮುಂದ ಫಾಕ್ಸ್ ವ್ಯಾಲಿ ಮಾಲ್ ಗೆ ಬಂದಿವಿ. ಈ ಮಾಲ್ ಬಹಳ ಫೇಮಸ್ ಅದ ಶಿಕಾಗೋನ್ಯಾಗ. ಇಲ್ಲಿ ಆರ್ಕೇಡ್ ಗೇಮಿಂಗ್ ಇರೋದು. ಇಲ್ಲಿ ಎರಡ್ ರೌಂಡ್ಸ್ ಅದಾವು. ಈಗ ನಾವು ಫಸ್ಟ್ ರೌಂಡ್ ಒಳಗ ಅದೀನಿ. ಸೆಕೆಂಡ್ ರೌಂಡ್ ಕೆಳಗ್ ಬೇಸ್ಮೆಂಟ್ ಒಳಗ್ ಬರ್ತೈತಿ. ಅಲ್ಲಿ ಬೌಲಿಂಗ್ ಅಲ್ಲಿ ಮತ್ತ ಕೆಫೆಟೇರಿಯಾ ಐತಿ. ಒಳಗ್ ಹೋದ್ಕೊಳ್ಳಿ ನಾವು ಸೀದಾ ಪ್ರೀಪೇಡ್ ಕಾರ್ಡ್ ಮಾಡಿಸ್ಕೋಬೇಕು. ಆ ಕಾರ್ಡ್ ಒಳಗ್ ಎಷ್ಟ್ ರೊಕ್ಕ ಹಾಕ್ತಿವೋ ಅಷ್ಟ್ ನಮಗ ಕ್ರೆಡಿಟ್ ಕೊಡ್ತಾರ. ಆ ಕ್ರೆಡಿಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಗೇಮ್ಸ್ ಆಡ್ಬೇಕು. ಇಲ್ಲಿ ನೋಡ್ರಿ, ನಿಮ್ಗೆ ಯಾವ ಕಾರ್ಡ್ ಬೇಕು? ರೆಗ್ಯುಲರ್ ಬೇಕ, ಕ್ಲಬ್ ಬೇಕ, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್. ಇದ್ರೊಳಗ ನೀವು ಯಾವ್ದು ಕಾರ್ಡ್ ತಗೊಂತೀರಿ, ಎಷ್ಟ್ ರೊಕ್ಕ ತುಂಬತ್ತೀರಿ, ಅಷ್ಟ್ ನಿಮಗ ಕ್ರೆಡಿಟ್ ಕೊಡ್ತಾರ. ಫಾರ್ ಎಕ್ಸಾಂಪಲ್, ನೀವು ರೆಗ್ಯುಲರ್ ಕಾರ್ಡ್ ತಗೊಂಡು $5 ತುಂಬಿದ್ರೆ 20 ಕ್ರೆಡಿಟ್ಸ್ ಕೊಡ್ತಾರ. ನಾವು ತಗೊಂಡಿದ್ದ ರೆಡ್ ಕಾರ್ಡ್ ಇದು ರೆಗ್ಯುಲರ್ ಕಾರ್ಡ್ ಅದ. ಇದು ವಾಕಿಂಗ್ ಡೆಡ್ ಗೇಮಿಂಗ್ ಅದ. ಆರ್ಮಿನ್ ಫೇವ್ರೇಟ್ ರೀ ಇದು. ಆಕ್ಚುಲಿ ಇದು ಅಮೆರಿಕನ್ ಹಾರರ್ ಸೀರೀಸ್ ಅದ. ನೆಟ್ಫ್ಲಿಕ್ಸ್ ಮ್ಯಾಗ ಅದೆಲ್ಲ ಬಹಳ ಪಾಪ್ಯುಲರ್ ಆಗಿದ್ದ ಸೀರೀಸ್ ಇದು. ಈ ಗೇಮ್ ಒಳಗ ನೀವು ದೆವಿನ್ ತಲೆಗೆ ಹೊಡಿಬೇಕು ಅಂದ್ರೆ ಸಾಯ್ತಾವು, ಇಲ್ಲಂದ್ರೆ ಅವು ಸಾಯಂಗಿಲ್ಲ. ನೋಡ್ರಿ, ಇದನ್ನ ಬಿಲ್ಲ ಬಾಣ ತಗೊಂಡು ಹೊಡೆಯುವನು. ಗ್ರೀನ್ ಆರ್ಮಿ ನಂದು, ಬ್ಲೂ ಆಕಾಶ ಅವ್ರದು. ಇದು ನೋಡ್ರಿ ಎಷ್ಟು ದೊಡ್ಡದು ಅದ, ಮತ್ ಬೇಕಾದಷ್ಟು ಗೇಮ್ಸ್ ಅದಾವು. ನಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೋಬಹುದು ನಾವು. ಇಲ್ಲಿ ನೋಡ್ರಿ, ಡಿಂಪ್ ಅವ್ರು ಏನ್ ಹಾಕತ್ತಾರ ಅಂದ್ರ, ಅವರು ಟ್ರೆಜರ್ ಹುಡ್ಕಾಡಕತ್ತಾರ. ಅಂದ್ರ ಖಜಾನ ಹುಡ್ಕಾಡ್ಕೋತ ಹೊಂಟಾರ ಅವರು. ಹಳ್ಳ, ಕೊಳ್ಳ, ಗುಡ್ಡ, ಗಾರ್ಡನಾಗ ಹುಡ್ಕಾಡ್ಕೋತ ಹೊಂಟಾರ. ನೋಡ್ರಿ ಹೋಗುಣ. ಈಗ ನಾವ್ ಯಾವ್ದೇ ಗೇಮ್ ಆಡ್ಬೇಕಂದ್ರೆ ಅದ್ರ ಬಗ್ಗೆ ನಮ್ಗೇನು ಗೊತ್ತಿರಂಗಿಲ್ಲ. ಆದ್ರೂ ನಮ್ಗೇನು ಅಂಜದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರ ಹೆಂಗ್ ಆಡ್ಬೇಕು, ಏನು ಎಂತ. ಅದನ್ನ ಜಸ್ಟ್ ಫಾಲೋ ಮಾಡ್ಕೋತಿದ್ರೆ ಆಯ್ತು. ಇಲ್ಲೆಲ್ಲ ಸ್ಟಾರ್ ವಾರ್, ಅವೆಂಜರ್ಸ್ ಮತ್ತ ಸೂಪರ್ ಹೀರೋಸ್ದು ಥೀಮ್ ಇಟ್ಟುಕೊಂಡು ಗೇಮ್ಸ್ ಮಾಡ್ಯಾರ. ಯಾಕಂದ್ರೆ ಮಕ್ಕಳು ಅವ್ರವ್ರ ಫೇವ್ರೇಟ್ ಕ್ಯಾರೆಕ್ಟರ್ ಜಾಸ್ತಿ ಅಟ್ರಾಕ್ಟ್ ಆಗ್ತಾರ ಅಂತ ಹೇಳಿ. ನಾನು ಡಿಂಪ್ ಆಡಾಕತ್ತಿದ್ ಗೇಮ್ ಏನಪ್ಪ ಅಂದ್ರ, ನಮ್ ಶಿಪ್ ಒಳಗ ದೇವ್ಗ ಬಂದ್ಬಿಟ್ಟಾವು. ಆ ದೇವ್ಗೊಳಗಿ ನಾವು ಶೂಟ್ ಮಾಡಿ ಸಾಯಿಸ್ಬೇಕು. ನಮಗ ಮತ್ತ ದೇವ್ಗೊಳಗ ಯುದ್ಧ ನಡೆದದ. ಇದು ನೋಡ್ರಿ ಟ್ರಾನ್ಸ್ಫಾರ್ಮರ್ಸ್, ಇದು ಹ್ಯೂಮನ್ ಏಲಿಯನ್ಸ್. ಇದ್ರೊಳಗ ಒಬ್ಬ ಹೀರೋ ಇರ್ತಾನ, ಒಬ್ಬ ವಿಲನ್ ಇರ್ತಾನ, ಅವರು ಒಬ್ರಿಗೊಬ್ರು ಫೈಟ್ ಆಡ್ತಿರ್ತಾರ. ಇವರಿಬ್ರು ಟ್ರಾನ್ಸ್ಫಾರ್ಮರ್ಸ್ ಮೂವಿ ಒಳಗಿಂದ ಕ್ಯಾರೆಕ್ಟರ್ಸ್ ಅದಾರ. ಇನ್ನ ಮುಗ್ದಿಲ್ಲ ನೋಡ್ರಿ ಆರ್ಮಿನ ವಾಕಿಂಗ್ ರೇಡ್ ಗೇಮ್ ಆಡೋದು. ಅವ ಇದೇ ಆಡ್ತಾನ, ಮತ್ತೊಂದು ಯಾವ್ದು ನೋಡಕ್ಕೂ ತಯಾರಿಲ್ಲ, ಟ್ರೈ ಮಾಡಕ್ಕೂ ತಯಾರಿಲ್ಲ. ಅವನಿಗೆ ಇದೇ ಸೇರ್ತೈತಿ. ಈ ಗೇಮಿಂಗ್ ಮಷೀನ್ ಜಪಾನ್ ದ, ನೀವು ನೋಡಬಹುದು ಎಲ್ಲ ಜಪನೀಸ್ ಲ್ಯಾಂಗ್ವೇಜ್ ನಾಗ ಬರ್ತಾರ. ಇದನ್ನ ಜಸ್ಟ್ ಪುಲ್ ಮಾಡಿದ್ರೆ ಗೇಮ್ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ಮೂರ್ ಮಂದಿ ಆಟ ಆಡಬಹುದು ಇದ್ರೊಳಗ. ಮುಂದೆ ನಾವಿಬ್ರು ನಿಂತು ಶೂಟ್ ಮಾಡೋದು ಸ್ಪಾಟ್ ಗೆ ಬಂದಿವಿ. ಆಕ್ಚುಲಿ ಇದನ್ನ ಹೆಂಗ್ ಆಡೋದು ನಮಗ್ ಗೊತ್ತಿಲ್ಲ, ಅದನ್ನ ಹಂಗೆ ಟ್ರೈ ಮಾಡ್ಕೋತಿದ್ವಿ. ಈ ಗೇಮ್ ಏನಪ್ಪ ಅಂದ್ರ, ಇಲ್ಲಿ ಗ್ಲಾಸ್ ಒಳಗ ಟಾಯ್ಸ್ ಕಾಣಿಸ್ತಾವ. ನೀವೇನ್ ಮಾಡ್ಬೇಕು, ಅಲ್ಲಿ ಮ್ಯಾಲ ಒಂದು ಹುಕ್ ಇರ್ತೈತಿ, ಅಲ್ಲೊಂದು ಬಟನ್ ಇರ್ತೈತಿ. ಆ ಬಟನ್ ಪ್ರೆಸ್ ಮಾಡ್ಕೋತ ಮಾಡ್ಕೋತ ಆ ಹುಕ್ಕು ಆ ಟಾಯನ್ನ ಪಿಕ್ ಮಾಡ್ತೈತಿ. ಪಿಕ್ ಮಾಡ್ಕೊಂಡು ಹೊರಗ್ ತಗೊಂಡ್ ಬರ್ತೈತಿ, ಅದು ನಿಮ್ದೇ ಆದಂಗ. ಅದನ್ನು ಇಂತಿಷ್ಟು ಟೈಮ್ ಲಿಮಿಟೇಷನ್ಸ್ ಇರ್ತೈತಿ, ಅಷ್ಟರೊಳಗೆ ನೀವು ಪಿಕ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ತಂತಾನೆ ಸ್ಟಾಪ್ ಆಗ್ಬಿಡ್ತೈತಿ. ಇದು ಬಹಳ ಹಾರ್ಡ್ ಅದ. ಅದನ್ನ ಆಡಿ ಎಷ್ಟೋ ಮಂದಿ ಗೆದ್ದಾರ, ಬಟ್ ನಾನು ಎರಡು ಮೂರು ಸಲ ಟ್ರೈ ಮಾಡಿದೆ, ಬಟ್ ನಾನು ಸೋತೆ. ಈಗ ನಾವು ಸಣ್ಣವರಿದ್ದಾಗಿಂದ ಜುರಾಸಿಕ್ ಪಾರ್ಕ್ ನೋಡ್ಕೊಂಡ್ ಬಂದಿವಲ್ಲ, ಅದಕ್ಕೆ ನಾವು ಜುರಾಸಿಕ್ ಪಾರ್ಕ್ ಗೇಮ್ ಆಡಕತ್ತೀವಿ. ನಾವು ಯಾವ್ದೇ ಗೇಮ್ ಆಡ್ಬೇಕಂದ್ರೆ ನಮ್ ಕಾರ್ಡ್ ಅನ್ನ ಇಲ್ಲಿ ಸ್ವೈಪ್ ಮಾಡ್ಬೇಕು, ಆವಾಗ ಗೇಮ್ ಸ್ಟಾರ್ಟ್ ಆಗ್ತೈತಿ. ಇದು ಜಸ್ಟ್ ನಮ್ ವಿಡಿಯೋ ಗೇಮ್ಸ್ ಆಡ್ತಿದ್ವಲ್ಲ ಸಣ್ಣವರಿದ್ದಾಗ, ಸೇಮ್ ಹಂಗೆ ಅದ. ಇದೆಲ್ಲ ಇದನ್ನ ಮೂರ್ ಮಂದಿ ಆಡ್ಬಹುದು. ಇಲ್ಲಿ ಲೆಫ್ಟ್, ರೈಟ್, ಅಪ್ ಅಂಡ್ ಡೌನ್ ಎಲ್ಲ ಬಟನ್ಸ್ ಇರ್ತಾವು, ಅದನ್ನ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು. ಎಲ್ಲೆಲ್ಲಿ ದೇವ್ ಕಾಣಿಸ್ತೈತಲ್ಲ ಅದನ್ನ ಶೂಟ್ ಮಾಡ್ಬೇಕು. ಇದೊಂದ್ ಸ್ವಲ್ಪ ಚಾಲೆಂಜಿಂಗ್ ಅದ, ಯಾಕಂದ್ರೆ ಇದು ಗೋಲ್ ಗೋಲ್ ತಿರುಗ್ತಿರ್ತೈತಿ, ಅವಾಗೆ ಹೊಡಿಬೇಕು. ಇದು ಕಾರ್ ರೇಸಿಂಗ್ ಗೇಮ್ ಅದ. ನೀವು ನೋಡ್ಬೋದು ಕಾರ್ ಸೀಟ್ ಗತ್ಲೇನೆ ಇಟ್ಟಾರ, ಮತ್ತ ಸ್ಟಿಯರಿಂಗ್ ಕೊಟ್ಟಾರ. ಎಲ್ಲ ರೋಡ್ ಅದಾವು, ಕಾರ್ ಅದಾವು. ಲಿಟ್ರಲಿ ರೇಸ್ ಕಾರ್ ಓಡಿಸ್ದಂಗೆ ಎಕ್ಸ್ಪೀರಿಯನ್ಸ್ ಆಗ್ತೈತಿ.
ಈಗ ನೋಡ್ರಿ ನೋಡ್ರಿ ಈ ಹುಡುಗರು ಯಾವ್ದು ಆಟ ಆಡಕತ್ತಾರ. ಇಲ್ಲೊಂದು ಟೇಬಲ್ ಇರ್ತೈತೆ, ಟೇಬಲ್ ಮೇಲೆ ಗೋಲ್ ಅನ್ನೋ ಒಂದು ಕಾಯಿನ್ ಇರ್ತೈತಿ, ಅದನ್ನ ಅಕ್ಕಡಿಂದ ಈ ಕಡೆ ಪುಷ್ ಮಾಡ್ಬೇಕು, ಈ ಕಡೆಯಿಂದ ಅಕ್ಕಡೆ ಪುಷ್ ಮಾಡೋದು. ಪುಷ್ ಮಾಡಾಕ ಒಂದ್ ಕಯ ಹೋಲ್ಡರ್ ಗತ್ಲೆ ಕೊಟ್ಟಿರ್ತಾರ, ಇಬ್ಬರದು ಅಪೋಸಿಟ್ ಸೈಡ್ಗೆ ಒಂದ್ ಹೋಲ್ ಕೊಟ್ಟಿರ್ತಾರ. ಯಾವಾಗ ನಾವು ಪುಷ್ ಮಾಡ್ತೀವಿ ಆ ಹೋಲ್ ನ್ಯಾಗ ಆ ಕಾಯಿನ್ ಬಿತ್ತಂದ್ರ ಅವ್ರಿಗೆ ಪಾಯಿಂಟ್ ಸಿಕ್ಕಂಗ, ಜಸ್ಟ್ ಲೈಕ್ ನಮ್ ಕ್ಯಾರಮ್ ಬೋರ್ಡ್ ಇದ್ದಂಗ. ಇಲ್ಲೇ ಇವ್ರದೇ ಗಿಫ್ಟ್ ಶಾಪ್ ಅದ, ಟಾಯ್ಸ್ ಎಲ್ಲ ಖರೀದಿ ಮಾಡಬಹುದು. ನೋಡ್ರಿ ಒಂದ್ ಕಣ್ ಹಾಯಿಸ್ಕೊಂಡ್ ಬರೋನು. ಇಲ್ಲಿ ಒಂದ್ ಸ್ವಲ್ಪ ಹುಡುಗಿಯರಿಗೆ ಬೇಕಾದ ಗಿಫ್ಟ್ಸ್ ಎಲ್ಲ ಅದಾವ ನೋಡ್ರಿ. ಇಷ್ಟು ತನ ಹುಡುಗಿಯರು ಆಡುವಂತದ್ ಒಂದೂ ಗೇಮ್ ನಾ ನೋಡಿಲ್ಲ ನೋಡ್ರಿ, ಎಲ್ಲಾ ಹುಡುಗರು ಆಡುವಂತದ್ದೇ ಇತ್ತು ಹೊರಗ. ಇದು ನೋಡ್ರಿ ಸ್ಮಾಲ್ ಗುಗಿ ಬ್ಯಾಗ್ ಅದ, ನಾವು ಅವಳಿಗೆ ಗುಗಿ ಅಂತೀವಿ. ನೀವೇನಂತೀರಿ ಕಮೆಂಟ್ ಮಾಡಾಕ ನೆನ್ಪ್ ಹಾರ್ಬೇಡ್ರಿ. ಇವೆಲ್ಲ ಕಾರ್ಟೂನ್ ಶೇಪ್ ಇಂದ ಕ್ಯಾಪ್ಸ್ ಅದಾವು. ಇಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಏನೇನಂತ ನನಗೇನು ಗೊತ್ತಿಲ್ಲ. ಈ ವಿಡಿಯೋನ ನಿಮ್ ಮಕ್ಕಳಿಗೆ ತೋರಿಸ್ರಿ, ಡೆಫಿನೆಟ್ಲಿ ಅವರು ರೆಕಗ್ನೈಸ್ ಮಾಡಿ ನಿಮ್ಗೆ ಹೇಳ್ತಾರ ಯಾವ ಮೂವಿ ಯಾವ ಕಾರ್ಟೂನ್ ಯಾವ್ದು ಹೆಸರು ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರ. ಚಂದದಲ್ಲಾರಿ ಇದು ಬಿಳಿ ಹುಲಿ ಮುಖದ್ದು ಬ್ಯಾಕ್ ಪ್ಯಾಕ್ ಅದ ನೋಡ್ರಿ. ಇಲ್ಲಿ ಮಕ್ಕಳ ಸಂಬಂಧ ಕಪ್ಸ್ ಅದಾವು, ಮತ್ತಿದು ಸೈನ್ ಟೈಮರ್. ಇಲ್ಲಿ ದೊಡ್ಡ ದೊಡ್ಡ ಬ್ಯಾರಲ್ಸ್ ನ್ಯಾಗ ಬಾಸ್ಕೆಟ್ ಬಾಲ್, ಅಮೆರಿಕನ್ ಫುಟ್ಬಾಲ್, ವಾಲಿಬಾಲ್ ಎಲ್ಲ ಇದ್ದಾರ. ಇಲ್ಲೆಲ್ಲ ಮಕ್ಕಳ ರೂಮ್ ನೇ ಹಾಕಾಕ ಕ್ಲಾಕ್ಸ್ ಅದಾವು. ಇದು ನೋಡ್ರಿ ಕ್ಯಾಪ್ಟನ್ ಅಮೆರಿಕಾ. ಇಲ್ಲಿ ನಾವು ಬೈಕ್ ರೇಸ್ ಆಡಾಕತ್ತೀವಿ, ನಮ್ಗೆ ಯಾವ ಬೈಕ್ ಬೇಕು ಅದೆಲ್ಲ ನಾನೇ ಸೆಲೆಕ್ಟ್ ಮಾಡ್ಕೋಬೇಕು. ಲಿಟ್ರಲಿ ನಾನೇ ಬೈಕ್ ಓಡ್ಸಾಕತ್ತೀನಿ ಅನ್ನೋ ಫೀಲಿಂಗ್ ಬರಾಕತ್ತಿತ್ತು ನನಗ. ನೋಡ್ರಿ ಈಗ ನಾನ್ ನಿಮಗ ಬೇಸ್ಮೆಂಟ್ ಕರ್ಕೊಂಡು ಹೋಗ್ತೀನಿ. ಇದಕ್ಕ ರೌಂಡ್ ಟೂ ಅಂತಾರ, ಮ್ಯಾಗಿಂದಕ್ಕೆಲ್ಲ ರೌಂಡ್ ಒನ್ ಅಂತಾರ. ಇಲ್ಲಿ ನೋಡ್ರಿ ಕ್ಯಾಫಿಟೇರಿಯಾ ಅದ, ಇಲ್ಲೆಲ್ಲ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚಸ್, ಹಾಟ್ ಡಾಗ್ಸ್ ಎಲ್ಲ ಸಿಗ್ತೈತಿ. ನೀವು ಆಟ ಆಡಿ 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 ದಣದು ಹಸಿವ್ ಆಯ್ತಂದ್ರೆ ಇಲ್ಲಿ ಬಂದ್ ತಿನ್ಬಹುದು. ಇಲ್ಲಿ ಚೇರ್ ಟೇಬಲ್ಸ್ ಎಲ್ಲ ಇಟ್ಟಾರ. ಕೆಲವೊಂದ್ ಆಟಕ್ಕ ಕಂಪಲ್ಸರಿ ಶೂಸ್ ಹಾಕೊಂಡ್ ಬರ್ಬೇಕಾಗ್ತೈತಿ. ನೀವು ನೆನಪಾರಿ ಹಾಕೊಂಡ್ ಬರ್ಲಿಲ್ಲ ಅಂದ್ರೂ ಇಲ್ಲಿ ರೆಂಟಲ್ ಶೂಸ್ ಕೊಡ್ತಾರ, ಅದನ್ನ ಹಾಕೊಂಡು ನೀವು ಗೇಮ್ ಆಡಬಹುದು. ಇಲ್ಲಿ ಟೆನ್ನಿಸ್ ಆಡ್ತಾರ, ನೀವು ನೋಡಬಹುದು ಫುಲ್ ನೆಟ್ ಹಾಕ್ಯಾರ, ಯಾಕಂದ್ರೆ ಬಾಲ್ ಅಚ್ಚಿ ಕಿಚ್ಚಕ್ ಹಾರಬಾರ್ದಂತ. ಇಲ್ಲಿ ಪೂಲ್ ಆಡ್ತಾರ, ಪೂಲ್ಸ್ ಅದನ್ನ ಒನ್ ಟೇಬಲ್ ಬಿಟ್ಟು ಒನ್ ಟೇಬಲ್ ಇಟ್ಟಾರ, ಯಾಕಂದ್ರೆ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕಲ್ಲ ರೀ ಅದಕ್ಕೆ. ನೋಡ್ರಿ ಇಲ್ಲಿ ನಾಲ್ ಏನದ ನೋಡುನು, ಇದೆಲ್ಲ ಬೌಲಿಂಗ್ ಅಲ್ಲಿ ಅದ. ಇಲ್ಲಿ ನೋಡ್ಬಹುದು ನೀವು ಬಾಲ್ಸ್ ಎಲ್ಲ ಇಟ್ಟಾರ, ಕಲರ್ಫುಲ್ ಬಾಲ್ಸ್ ಅದಾವು. ಸಹಸ ಇದಕ್ಕ ಗ್ರೂಪ್ ನಾಗಿದ್ರೇನೆ ಮಜಾ ಬರ್ತದ್ರಿ, ಸಿಂಗಲ್ ಸಿಂಗಲ್ ಬರಾಕತ್ರ ಮಜಾ ಬರಂಗಿಲ್ಲ ರೀ. ಅದಕ್ಕ ಇಲ್ಲಿ ಬರೋರೆಲ್ಲ ಗ್ರೂಪ್ ನಾಗೆ ಬರ್ತಾರ. ಅವ್ರ ಸಂಬಂಧ ಸ್ಪೆಷಲ್ ಕೌಚ್ ಇರ್ತೈತಿ, ಕಾಫಿ ಟೇಬಲ್ ಇರ್ತೈತಿ, ಅವ್ರ ಸಂಬಂಧ ಟಿವಿ ಇರ್ತೈತಿ, ಟಿವಿ ಒಳಗೆಲ್ಲ ಸ್ಪೋರ್ಟ್ಸ್ ಇನ್ ಚಾನೆಲ್ಸ್ ಎಲ್ಲ ರನ್ ಆಗ್ತಿರ್ತೈತಿ. ಹಸಿವಾಯ್ತು ಅಂದ್ರೆ ಇಲ್ಲೇ ಕ್ಯಾಫಿಟೇರಿಯಾ ಅದ, ಮಸ್ತ್ ಬೌಲಿಂಗ್ ಮಾಡಬಹುದು. ಇನ್ನ ಏನ್ ಬೇಕ್ ಹೇಳ್ರಿ, ಎಲ್ಲಾ ವ್ಯವಸ್ಥೆ ಐತಿ. ಈಗ ಬಡ ಬಡ ಮನಿ ಹೋಗುನು, ಇನ್ನ ಆರ್ಮಿಂದ ಕೇಕ್ ಕಟಿಂಗ್ ಬಾಕಿ ಅದ. ನಿಮಗೆ ಇದು ಆರ್ಕೇಡ್ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ ಹೇಳಕ್ ನೆನ್ಪಾರ್ಬೇಡ್ರಿ. ನಾವು ಆರ್ಕೇಡ್ ಒಳಗಿಂದ ಹೊರಗ್ ಬಂದ ಮೇಲೆ ಅನ್ಸಾಕತ್ತಿತ್ತು ಇಷ್ಟು ತನ ಎಲ್ಲಿದ್ದೀವಪ್ಪ, ನಾವು ಪೂರ ಗೇಮಿಂಗ್ ವರ್ಲ್ಡ್ ಒಳಗೆ ಇದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ. ನಾವೀಗ ಕೇಕ್ ತಗೊಂಡು ಮನೆಗ್ ಬಂದ್ವಿ. ಈ ಕೇಕಿನ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ನೀವು ನೋಡಬಹುದು ಸುತ್ತಲೆಲ್ಲ ಕಿಟ್ ಕ್ಯಾಟ್ ಹಚ್ಚಾರ, ಎಮ್ ಎನ್ ಎಂ ಹಾಕ್ಯಾರ, ಅಂದ್ರೆ ಜಸ್ಟ್ ಜೇಮ್ಸ್ ಇದ್ದಂಗೆ ಇರ್ತೈತಿ, ಅದನ್ನೆಲ್ಲ ಹಾಕ್ಯಾರ, ಅದ್ರ ಒಳಗ ಕೇಕ್ ಐತಿ. ಸ್ಟಾರ್ಟಿಂಗ್ ಆರ್ಮಿನ್ ಟಾಯ್ ಶಾಪ್ ಮಾಡೋ ಮುಂದೆ ಅವನಿಗೆ ಈ ಬ್ಲೂ ಕಲರ್ ಕಾರ್ ತಗೋಶ್ ಕೊಡ್ಲಿಲ್ಲ ಅಂತ ನಿಮ್ಗೆ ಹೇಳಿದ್ದೆ ನಾನು. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೆ, ಯಾಕಂದ್ರೆ ನಾವು ಆಲ್ರೆಡಿ ಅವನಿಗೆ ಇದೇ ಕಾರ್ ತಗೊಂಡ್ ಬಂದಿದ್ವಿ. ಅವನಿಗೆ ಇದು ಮಸ್ಟ್ಯಾಂಗ್ ಕಾರ್ ಬಹಳ ಸೇರ್ತೈತಿ, ಯಾಕಂದ್ರೆ ಅವನ್ ಆಕಾಶ್ ಮಾಮಂದು ಪ್ರೀವಿಯಸ್ ಕಾರ್ ಮಸ್ಟ್ಯಾಂಗ್ ಇತ್ತು, ಅಂದ್ರೆ ನಮ್ದು ಪ್ರೀವಿಯಸ್ ಕಾರ್ ಮಸ್ಟ್ಯಾಂಗ್ ಇತ್ತು, ಅದನ್ನ ನಾವು ಮಾರ್ಕೊಂಡು ಮತ್ ಹೊಸ ಕಾರ್ ತಗೊಂಡ್ವಿ. ಆದ್ರೂ ಅಳಿಯ ಮತ್ತೆ ಮಾಮಾಗ ಮಸ್ಟ್ಯಾಂಗ್ ಸೇರ್ತೈತಿ. ಅಮೆರಿಕನಾಗ ಸಮ್ಮರ್ಕಿತ ಜಾಸ್ತಿ ವಿಂಟರ್ ಇರೋದ್ರಿಂದ ಈ ಗೇಮಿಂಗ್ ಆರ್ಕೇಡ್ ಅಂತ ಜಾಗಗಳು ಅಮೆರಿಕದ ಮಕ್ಕಳಿಗೆ ಬಹಳ ಎಂಟರ್ಟೈನ್ ಮಾಡಿಡ್ತೈತೆ ಮತ್ತು ಬಹಳ ಖುಷಿ ಕೊಡ್ತೈತೆ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಸೇರ್ತೈತೆ ಅನ್ಕೊಂತೀನಿ. ಈ ವಿಡಿಯೋ ಸೇರ್ತೆ ಅಂದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪಾರ್ಬೇಡ್ರಿ. ಇಷ್ಟು ಹೇಳ್ಕೊತ್ ನಿಮ್ಮ ಉತ್ತರ ಕನ್ನಡತಿ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.